ಸೊ ಈಗ ಕಾಂಗ್ರೆಸ್ನವರು ಹಾಸನದಲ್ಲಿ ಜೆ ಡಿ ಎಸ್ ಗೆ ಆ ಮಟ್ಟಕ್ಕೆ ಸರಿಸಮನಾಗಿ ಫೈಟ್ ಮಾಡುವಂತ ಇದೆಯಾ ಸರ್? ಖಂಡಿತವಾಗ್ಲೂ ಆಗುತ್ತೆ ಸರ್. ಅನೈತಿಕವಾಗಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಪಕ್ಷ ಜನಪರವಾದಂತ ಯೋಜನೆಗಳನ್ನು ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಎಸ್, ಯಾರಾಗ್ಬೇಕು ಸರ್ ಹಾಸನ ಎಂ ಎಲ್ ಎ? ನೀವ್ ಹೇಳಿದ್ರಲ್ಲ, ಈಗ ಯಾವ್ದೇ ತೋಳ್ಬಲ ಹಣಬಲ ಇರೋಂತ ವ್ಯಕ್ತಿನ ಗೆಲ್ಸಲ್ಲ ಯಾವ್ದೇ ಕಾರಣಕ್ಕೂ. ಈ ಸರಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ನಿಷ್ಠಾವಂತ ಸಣ್ಣ ಕಾರ್ಯಕರ್ತನ ಕೊಟ್ಟರು ಖಂಡಿತವಾಗ್ಲೂ ನಾವು ಸಣ್ಣ ಕಾರ್ಯಕರ್ತನ ಕೊಟ್ರೆ ಪ್ರೀತಮ್ ಗೌಡನ ಅಪೋಸಿಟ್ ಜೆಡಿಎಸ್ ಅಪೋಸಿಟ್ ಗೆಲ್ಲಕದ ನೀವು? ಹಾಸನ ಜಿಲ್ಲೆ ಪ್ರೀತಮ್ ಗೌಡರ ಸೊತ್ತಾಗ್ಲಿ ರೇವಣ್ಣರ ಸೊತ್ತಾಗ್ಲಿ ಅಲ್ಲ. ಬಟ್ ಇಟ್ಸ್ ಪಾಸಿಬಲ್ ಆತರ ಅದನ್ನ ಕನ್ವರ್ಟ್ ಮಾಡುವಂತ ಲೀಡರ್ ನಿಮ್ಮಲ್ಲಿ ಇದಾರ ಹಾಸನ ಕ್ಷೇತ್ರಕ್ಕೆ? ಲೀಡರ್ ಇದಾರೆ, ಅದಕ್ಕಿಂತ ಹೆಚ್ಚಿನಾಗಿ ಕಾರ್ಯಕರ್ತರು ಇದ್ದಾರೆ. ಹಣ ಬಲ ಇವ್ಯಾವುದು ಇಲ್ಲ, ಸಾಮಾನ್ಯ ಕಾರ್ಯಕರ್ತನ ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತ. ಏನ್ ರಾಜಕಾರಣ ಏನ್ ಹುಡುಗಾಟ ಅನ್ಕೊಂಡಿದೀರಾ? ಖಂಡಿತ ಪಕ್ಷ ನಿರ್ಧಾರ ಮಾಡಿ ರಂಜಿತ್ ಸರ್ ಗೆ ಟಿಕೆಟ್ ಕೊಟ್ರೆ ಖಂಡಿತ ನಾವು ಯೂತ್ಸ್ ಎಲ್ಲ ಯುವಕರೆಲ್ಲ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡಿ ಗೆಲ್ಸ್ಕೆ ಬರೋಂತ ತಾಕತ್ ನಮ್ಮಲ್ಲಿದೆ. ನರೇಂದ್ರ ಮೋದಿ ಅವರು, ನರೇಂದ್ರ ಮೋದಿ ಅಂತ ಅಂದ್ರೆ ಸುಳ್ಳು, ಬರೀ ಸುಳ್ಳು ಸರ್ ಆಶ್ವಾಸನೆ. ವಿಜಯಾನಂದ ಕಾಶ್ಯಪ್ನವರು ಯಾಕೆ ಸೋತರು, ಯಾಕೆ ಗೆಲ್ಲಬೇಕು ನೆಕ್ಸ್ಟ್ ಅಂತ ಹೇಳ್ತೀರಿ? ಒಂದ್ ಪಕ್ಷದ ನಿಂತಿದ್ರು ಒಬ್ರು, ಹಂಗಾಗಿ ಜನ ಸ್ವಲ್ಪ ಕ್ರಾಸ್ ಮಾಡಿ ಆ ಉದ್ದೇಶಕ್ಕೆ ನಾವು ಸೋತೀವಿ. ಈ ಸಲ 25,000 ಓಟ್ಲಿದ್ದ 6 ಸಿತಂಬಂದು ಮಿನಿಸ್ಟರ್ ಮಾಡಿ ನಾವು ಕಳಿಸ್ತೀವಿ ವಿಧಾನಸಭಾ ಪಕ್ಕ. ಈಗ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನೀವು ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತ ಕೇಳ್ತೀರಿ? ನಮ್ಗೆ ಬೆನ್ನೆಲುಬಾಗಿ ನಿಂದಿರ್ತಾರ ಅವ್ರು ಸರ್, ಹಿಂಗೈತೆ ಅಂದ್ರೆ ಆಗಿಂದಾಗ ಬರ್ತಾರ, ಏನೇ ಕೆಲಸ ಇದ್ರು ಆಗಿಂದಾಗ ಸ್ಪಾಟ್ನ ಮಾಡಿಕೊಡ್ತಾರ. ಯಾರು ಮುಖ್ಯಮಂತ್ರಿ ಆಗ್ಬೇಕು? ನಮ್ ಸಿದ್ದರಾಮಯ್ಯ ಸಾಹೇಬ್ರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವನ್ ಆಳು ತರಬೇಕಾದ್ರೆ ಜಿಎಚ್ ಕೊಡ್ಬೇಕು. ವೀಕ್ಷಕರೇ ನಮಸ್ಕಾರ. 2023ರ ಕರ್ನಾಟಕ ಕುರುಕ್ಷೇತ್ರ ರಣಕಾಳೆ ಶುರುವಾಗಿದೆ. ಇವತ್ತು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವಕ್ಕೆ ಅಧಿಕೃತ ಚಾಲನೆ ಕೊಡೋದ್ರ ಮೂಲಕ ಕಾಂಗ್ರೆಸ್ ಅಧಿಕೃತ ರಣಾಂಗಣಕ್ಕೆ ಎಂಟ್ರಿ ಕೊಟ್ಟಿದೆ. ಸಿದ್ದರಾಮೋತ್ಸವಕ್ಕೆ ಇಡೀ ರಾಜ್ಯಾದ್ಯಂತ 224 ಕ್ಷೇತ್ರಗಳಿಂದ ಕಾರ್ಯಕರ್ತರು ಬಂದಿದ್ದಾರೆ. ನಾನಿವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡಿಸ್ಲೇಬೇಕು ಅಂತ ಬಂದಿರತಕ್ಕಂಥದ್ದು. ಸಹಜವಾಗಿ ಅವರೆಲ್ಲರೂ ಕಾಂಗ್ರೆಸ್ ಗೆಲ್ಲತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರವ್ರ ಕ್ಷೇತ್ರದಲ್ಲಿ ಹೇಗಿದೆ, ಅವ್ರವ್ರ ಕ್ಷೇತ್ರದ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಅಂತ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಸನದ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಇನ್ನೊಂದು ಪ್ರಮುಖವಾದ ವಿಷಯ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ, ಜೆ ಡಿ ಎಸ್ನ ಮೂಲ ದೇವೇಗೌಡರು ಊರು ಅಲ್ಲಿಯವರು, ಬಟ್ ಅಲ್ಲಿ ನಿರಂತರವಾಗಿ ಜೆ ಡಿ ಎಸ್ ಜೊತೆ ಸೆಣ್ಸಾಟ ಮಾಡ್ಕೊಂಡು ಬಂದಿರೋರು ಕಾಂಗ್ರೆಸ್ ಕಾರ್ಯಕರ್ತರು. ಅದು ಹಾಸನ ವಿಧಾನಸಭಾ ಕ್ಷೇತ್ರವರೆ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ರಂಜಿತ್ ಗೊರೂರ್ ಅಂತ ಸರ್. ರಂಜಿತ್ ಗೊರೂರ್ ಅವರೇ, ಈಗ ಹಾಸನ ವಿಧಾನಸಭಾ ಕ್ಷೇತ್ರ 4 ಸಾರಿ ಪ್ರಕಾಶ್ ಅವರು ಗೆದ್ದಿದ್ರು, ಕಳೆದ ಬಾರಿ ಪ್ರೀತಮ್ ಗೌಡ, ತೊಡೆತಟ್ಟಿ ರೇವಣ್ಣ ಅವ್ರನ್ನ ಕರೀತಾವ್ರೆ ಬನ್ನಿ ನೀವೇ ನಿಂತ್ಕೊಳ್ಳಿ ಅಂತ. ಈ ಗ್ಯಾಪಲ್ಲಿ ಕಾಂಗ್ರೆಸ್ಸು ಸಹ ಒಂದಷ್ಟು ಲೆಕ್ಕಾಚಾರ, ನೀವೆಲ್ಲ ಹತ್ರ ಬಂದು ಚುನಾವಣೆಯನ್ನು ಸೋಲ್ತಾ ಬಂದಿದ್ರಿ, ಮಹೇಶ್ ಅವರು, ಸೊ ಹಿಂಗೆಲ್ಲ ಇತ್ತು. ಸೊ ಈ ಬಾರಿ ಲೆಕ್ಕಾಚಾರ ಏನು, ಏನು ಕತೆ ನಿಮ್ಮ ಕ್ಷೇತ್ರ? ಸರ್ ಈ ಸಲ ತುಂಬ ವಾತಾವರಣ ತುಂಬ ಚೆನ್ನಾಗಿದೆ, ಕಾಂಗ್ರೆಸ್ ಪರವಾದಂಥ ಅಲೆ ಇದೆ. ಸೊ ಈ ಬಾರಿ ನಾವು ಕಾಂಗ್ರೆಸ್ ಎಮ್ ಎಲ್ ಎ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀವಿ ಸರ್, ಆ ವಿಶ್ವಾಸ ನಮ್ಮಲ್ಲಿದೆ. ಒಂದು ವಿಚಾರ ಅಂತಂದ್ರೆ ಜೆ ಡಿ ಎಸ್ ಗೆ ಟಕ್ಕರ್ ಕೊಡುವಂತ ಲೀಡರ್ಸ್ ಅಂತ ಬಂದಾಗ ಒಂದಷ್ಟು ಆಚೆ ಈಚೆ ವ್ಯತ್ಯಾಸಗಳು ಗೊಂದಲಗಳು. ಎ ಮಂಜು ನಿಮ್ಮ ಪಾರ್ಟಿನಲ್ಲಿದ್ರು, ಅವ್ರು ಬಿಟ್ಟು ಬಿ ಜೆ ಪಿಗೆ ಹೋದ್ರು, ಈ ಬಿ ಜೆ ಪಿ ಬಿಟ್ಟು ನಿಮ್ಮ ಪಾರ್ಟಿಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ, ಬಟ್ ನಿಮ್ಮಲ್ಲೇನೋ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಯಾಕೆಂದರೆ ದೇವೇಗೌಡರು ಫ್ಯಾಮಿಲಿ ವಿರುದ್ಧ ರಾಜಕಾರಣ ಮಾಡೋದೇನು ಈಸಿ ಟಾಸ್ಕ್ ಅಲ್ಲ, ಅದು ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಹಾಸನ ಪುಟ್ಟಸ್ವಾಮಿಗೌಡರು ಮಾಡಿದರು, ಅಣ್ಣಯ್ಯನವರು ಮಾಡಿದರು, ಏ ಮಂಜು ರಾಜಕಾರಣ ಮಾಡಿದರು. ಸೊ ಈಗ ಕಾಂಗ್ರೆಸ್ನವರು ಹಾಸನದಲ್ಲಿ ಜೆ ಡಿ ಎಸ್ಗೆ ಆ ಮಟ್ಟಕ್ಕೆ ಸರಿಸಮನಾಗಿ ಫೈಟ್ ಮಾಡುವಂಥ ಇದೆಯಾ? ಬಟ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಟ್ರಯಾಂಗಲ್ ಫೈಟು, ಬಿ ಜೆ ಪಿನೂ ನೀವು ಎದುರಿಸಬೇಕು, ಇದು ಸಾಧ್ಯ ಆಗುತ್ತೆ ಈ ಸರಿ ಅಂತ? ಸರ್ ಖಂಡಿತವಾಗ್ಲೂ ಆಗುತ್ತೆ ಸರ್. ಈಗ ಏನಾಗಿದೆ, ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಅನೈತಿಕವಾಗಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಪಕ್ಷ ಜನಪರವಾದಂಥ ಯೋಜನೆಗಳನ್ನು ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಜನವಿರೋಧ ನೀತಿಯನ್ನು ಅನುಸರಿಸಿದ್ದಾರೆ. ಸೊ ದಿನಬಳಕೆ ವಸ್ತುಗಳಾಗಿರ್ಬೋದು, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇತ್ಯಾದಿ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಜನಸಾಮಾನ್ಯರು ಮತ್ತೆ ನಮ್ಮ 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದಲ್ಲಿ ಕೊಡುಗೆ ಕೊಟ್ಟಂಥವನ್ನೆಲ್ಲ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬೇಕು ಅಂತೇಳಿ ಇವತ್ತು ಬಯಸ್ತಾ ಇದ್ದಾರೆ. ಹೇಳಿದ್ರಿ ಕಾಂಗ್ರೆಸ್ ಇಷ್ಟೆಲ್ಲ ಕೆಲಸ ಮಾಡಿದೆ, ಸ್ಮರಿಸ್ಕೊತಾ ಇದ್ದಾರೆ, ಮತ್ತೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ. ಬಟ್ ಇಟ್ಸ್ ಪಾಸಿಬಲ್ ಆತರ ಅದನ್ನ ಕನ್ವರ್ಟ್ ಮಾಡುವಂತ ಲೀಡರ್ ನಿಮ್ಮಲ್ಲಿದಾರ ಹಾಸನ ಕ್ಷೇತ್ರಕ್ಕೆ? ಸರ್ ಖಂಡಿತವಾಗ್ಲೂ ಇದ್ದಾರೆ ಸರ್, ಲೀಡರ್ ಇದ್ದಾರೆ, ಅದಕ್ಕಿಂತ ಹೆಚ್ಚಿನಾಗಿ ಕಾರ್ಯಕರ್ತರು ಇದ್ದಾರೆ. ಏನಾಗುತ್ತೆ, ನಿಮ್ದು ಒಂದು ಟಿಕೆಟ್ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಹೊಂದ್ಕೊಳ್ಬೋದಪ್ಪ, ಅದಕ್ಕೆ ಬಾಗೂರ್ ಮಂಜೇಗೌಡರು ನನಗ್ ಬೇಕು ಅಂತಾರೆ, ಬನ್ವಾಸಿ ರಂಗಸ್ವಾಮಿ ಅವ್ರು ನನಗ್ ಬೇಕು ಅಂತಾರೆ, ಇನ್ ಮಹೇಶ್ ಅವ್ರು ನಂದೊಂದಿರ್ಲಿ ಅಂತ ಕೇಳ್ತಾವ್ರೆ. ಈಗಿರ್ಬೇಕಾದ್ರೆ ಈ ಟಿಕೆಟ್ ಫೈಟ್ ನಡೀತಾ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ ಬಿಜೆಪಿನ ಎದುರಾಕೊಂಡು ಚುನಾವಣೆ ಮಾಡುವಂತ ತಾಕತ್ತಿದೆಯಾ ಅಂತ? ಸರ್ ಖಂಡಿತವಾಗ್ಲೂ ಇದೆ ಸರ್, ಇದು ನಮ್ದೊಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ನಮ್ದೇ ಅಂತ ನಮ್ದಲ್ಲಿ ಒಂದು ಮತ ಬ್ಯಾಂಕ್ ಇದೆ. ಸೊ ನಿರಂತರವಾಗಿ ನಮ್ಮ ನಾಯಕರುಗಳೆಲ್ಲರೂ ಕೂಡ ಅವರವ್ರ ವ್ಯಾಪ್ತಿಯಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನೀವು ಹೇಳಿದ್ರಿ ಬನವಾಸ ರಂಗಸ್ವಾಮಿ ಅವರು, ಬಾಗೂರು ಮಂಜೇಗೌಡರು, ಎಚ್ ಕೆ ಮಹೇಶ್ ಅವರು, ಅದ್ರ ಜೊತೆ ಇನ್ನೂ ಒಂದಿಬ್ಬರು ಆಕಾಂಕ್ಷಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಿರಂತರವಾಗಿ ಜನಸಂಪರ್ಕದಲ್ಲಿದ್ದು ಜನಗಳಿಗೆ ಸ್ಪಂದಿಸ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಖಂಡಿತವಾಗ್ಲೂ ಈ ಸತಿ ಗೆದ್ದೇ ಗೆಲ್ತೀವಿ, ಜಯಶೀಲರಾಗದೆ ಇರ್ತೀವಿ ಅಂತೇಳಿ ನಮ್ಮಲ್ಲಿ ಆಶಾ. ಹೆಸರು ಬ್ರದರ್? ಭುವನಾಕ್ಷಿ ಅಂತೇಳಿ. ಈಗ ಹಾಸನದಲ್ಲಿ ಯಾರು ನೆಕ್ಸ್ಟ್ ಎಂ ಎಲ್ ಎ?
ಅದು ಕಾಂಗ್ರೆಸ್ ಆಗ್ತಾರೆ ನೂರಕ್ಕೆ ನೂರು. ಕಾಂಗ್ರೆಸ್ ಯಾರು ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರು ಸರ್. ಓಕೆ, ಯಾರು ಮುಖ್ಯಮಂತ್ರಿ ಆಗ್ಬೇಕು? ನಮಗೆ ಸಿದ್ದರಾಮಯ್ಯನವರೇ ಆಗ್ಬೇಕು. ತಮ್ಗೆ ಸರ್ ಡಿ ಕೆ ಶಿವಕುಮಾರ್ ಅವರು. ಎಸ್, ಹಾಸನದಲ್ಲಿ ನೆಕ್ಸ್ಟ್ ಟೈಮ್ ಯಾರು ಬ್ರದರ್? ಕಾಂಗ್ರೆಸ್ ಇಂದ ಬರ್ತಾರೆ. ಕಾಂಗ್ರೆಸ್ ಇಂದ. ಓಕೆ, ಯಾರು ಸರ್? ಸಿದ್ದರಾಮಯ್ಯ ಅವರು ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು. ಹಾಸನ ಎಮ್ ಎಲ್ ಎ ಯಾರು ಆಗ್ಬೇಕು? ಹಾಸನ ಎಮ್ ಎಲ್ ಎ ನಾವು ಅಷ್ಟೊಂದು ಇದಿಲ್ಲ ಸರ್. ಎಸ್, ಯಾರು ಆಗ್ಬೇಕು ಸರ್ ಹಾಸನ ಎಮ್ ಎಲ್ ಎ? ಸರ್, ಪಕ್ಷದಿಂದ ಯಾವುದೇ ಒಬ್ಬ ಪ್ರಜಾಸತ್ತಾತ್ಮಕದ ವ್ಯಕ್ತಿಗೆ ಕೊಟ್ಟರೆ ಖಂಡಿತವಾಗ್ಲೂ ನಾವು ಅಲ್ಲಿ ಕಾಂಗ್ರೆಸ್ನ ನೀವು ಹೇಳಿದ್ರಲ್ಲ, ಈಗ ಯಾವುದೇ ತೋಳ್ಬಲ ಹಣಬಲ ಇರೋಂಥ ವ್ಯಕ್ತಿನ ಗೆಲ್ಸಲ್ಲ ಯಾವುದೇ ಕಾರಣಕ್ಕೂ. ಸರಿ, ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ನಿಷ್ಠಾವಂತ ಸಣ್ಣ ಕಾರ್ಯಕರ್ತನ ಕೊಟ್ಟರು ಖಂಡಿತವಾಗ್ಲೂ ನಾವು ಸಣ್ಣ ಕಾರ್ಯಕರ್ತನ ಕೊಟ್ಟರೆ ಪ್ರೀತಮ್ ಗೌಡನ ಅಪೋಸಿಟ್ ಜೆ ಡಿ ಎಸ್ನವ್ರ ಅಪೋಸಿಟ್ ಗೆಲ್ಲಕ್ಕಾಗದ ನೀವು? ಸರ್, ಖಂಡಿತವಾಗ್ಲೂ ಇಲ್ಲಿ ಹಾಸನ ಜಿಲ್ಲೆ ಪ್ರೀತಮ್ ಗೌಡರ ಸ್ವತ್ತಾಗ್ಲಿ ರೇವಣ್ಣರ ಸ್ವತ್ತಾಗ್ಲಿ ಅಲ್ಲ, ಅದು ಜನಗಳ ಸ್ವತ್ತು, ಈ ದೇಶದ ಸ್ವತ್ತು. ಈ ಹಾಸನ ಜಿಲ್ಲೆಯನ್ನ ನಾನು ಹೇಳ್ತಾ ಇದ್ದೀನಲ್ವಾ, ಒಬ್ಬ ಪ್ರಜಾ ಒಂದು ನಿಷ್ಠೆ ಇರತಕ್ಕಂಥ ವ್ಯಕ್ತಿ ಯಾರಿಗೆ ಪಕ್ಷ ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟರು ಕೂಡ ನಾವು ಖಂಡಿತವಾಗ್ಲೂ ಅಖಂಡ ಬಹುಮತದಿಂದ ಗೆಲ್ಸ್ಕೆ ಬರುವಂತ ತಾಕತ್ತು ನಮ್ಮಲ್ಲಿದೆ ಸಿದ್ಧಾಂತ ರಾಹುಲ್ ಗಾಂಧಿ ಅವರು. ನನ್ನ ನಾಲೆಡ್ಜ್ ಪ್ರಕಾರ ಐ ಥಿಂಕ್ 1994 ಇಂದನೂ ಸಹ ಪಕ್ಷದ ಎಮ್ ಎಲ್ ಎ ಗೆದ್ದಿಲ್ಲ ಹಾಸನ ಕ್ಷೇತ್ರದಲ್ಲಿ ಅಲ್ವಾ. ನೀವ್ ಹೇಳ್ಬಿಡ್ತಿದ್ರೆ ಹಣ ಬಲ ಯಾವ್ದು ಇಲ್ಲ, ಸಾಮಾನ್ಯ ಕಾರ್ಯಕರ್ತನ ಕೊಟ್ಬಿಟ್ರೆ ಆಗ್ಬಿಡುತ್ತೆ ಅಂತ. ಏನ್ ಏನ್ ರಾಜಕಾರಣ ಏನು ಹುಡುಗಾಟ ಅನ್ಕೊಂಡಿದೀರಾ? ನೀವು ಕೇಳ್ತಾರ ಪ್ರಶ್ನೆಗೆ ನಿಖರವಾದಂತ ಉತ್ತರ ಕೊಡ್ತೀನಿ ಕೇಳಿ ಸರ್. ಹಿಂದೆ ನಮ್ಮಲ್ಲಿ ಯೂತ್ ಕಾಂಗ್ರೆಸ್ ಅನ್ನೋದು ಅಷ್ಟೊಂದು ಬಲಾಢ್ಯ ಆಗಿರ್ಲಿಲ್ಲ. ಇವತ್ತು ರಂಜಿತ್ ಸರ್ ನೇತೃತ್ವದಲ್ಲಿ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ರಂಜಿತ್ ಟಿಕೆಟ್ ಆಗಿದ್ರೆ ಖಂಡಿತ ಪಕ್ಷ ನಿರ್ಧಾರ ಮಾಡಿ ರಂಜಿತ್ ಸರ್ಗು ಟಿಕೆಟ್ ಕೊಟ್ರೆ ಖಂಡಿತ ನಾವು ಯೂತ್ಸ್ ಎಲ್ಲ ಯುವಕರೆಲ್ಲ ವಿದ್ಯಾರ್ಥಿಗಳೆಲ್ಲ ಹೋರಾಟ ಮಾಡಿ ಗೆಲ್ಸ್ಗೆ ಬರೋಂತ ತಾಕತ್ ನಮ್ಮಲ್ಲಿದೆ. ಜೋಶ್ ಇದೆಯಲ್ಲ, ಎಗ್ರಿ ನಿಮ್ ಜೋಶ್ನ. ಆದ್ರೆ ಹಾಸನದಲ್ಲಿ ರಾಜಕಾರಣ ಮಾಡಿದವ್ರಿಗೆ, ರಾಜಕಾರಣ ಕಂಡವ್ರಿಗೆ ರಾಜಕಾರಣ ಯಾವ ರೇಂಜ್ಗೆ ಅದು ಕಠಿಣ ಅನ್ನೋದು ಗೊತ್ತಿರೋ ವಿಚಾರ. ಏನಿ ಈಗ ಫೈನ್ಲಿ ನಾನು ನಿಮ್ ಬರ್ತೀನಿ, ಯಾರು ಮುಖ್ಯಮಂತ್ರಿ ಆಗ್ಬೇಕು? ಸರ್, ಖಂಡಿತವಾಗ್ಲೂ ಪಕ್ಷದಲ್ಲಿ ವರಿಷ್ಠರು ನಮ್ಮ ರಾಹುಲ್ ಗಾಂಧಿ ಅವರಾಗ್ಲಿ ಸೋನಿಯಾ ಗಾಂಧಿ ಅವರಾಗ್ಲಿ ಯಾರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದೆ ಸರ್. ಅವ್ರು ಖಂಡಿತ ಅವ್ರು ಯಾರು ಅವ್ರ ಮನಸ್ಸಲ್ಲಿ ಖಂಡಿತ ಈಗ ಡಿ ಕೆ ಶಿವಕುಮಾರ್ ಸರ್ ಇದಾರೆ, ನಮಗೆ ಸಿದ್ದರಾಮಯ್ಯನವರು ಇದ್ದಾರೆ, ಹಲವಾರು ಭಾಗ್ಯಗಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದ್ದಾರೆ. ಪಕ್ಷ ಯಾರನ್ನು ಮಾಡಿದ್ರು ಖಂಡಿತ ಅವ್ರಿಗೆ ಬೆಂಬಲ ನಾವು ಖಂಡಿತ ಕೊಡ್ತೀವಿ ಸರ್, ಅದರಲ್ಲಿ ಎರಡು ಮಾತೇ ಇಲ್ಲ. ಇಷ್ಟು ಜೋರಾಗಿ ಮಾತಾಡಿದ್ರು ಆದ್ರೆ ನೈಸಾಗಿ ಜಾರ್ಕತ್ತೀರಿ. ಕ್ಯಾಂಡಿಡೇಟ್ ಯಾರು ಆಗ್ಬೇಕು? ಪಕ್ಷ ಹೇಳಿ. ಸಿ ಎಂ ಯಾರು ಆಗ್ಬೇಕು? ಪಕ್ಷ ಹೇಳಿ. ಈ ಸಲ ಏನಾಗಿದೆ, ನೀವಾಗ್ಲೇ ಹೇಳಿದ್ರಿ ಅಷ್ಟೊಂದು ಎದುರಿಸಕ್ಕೆ ನಿಮ್ಮಲ್ಲಿ ಪ್ರಬಲವಾಗಿದ್ರ ಅಂತೇಳಿ. ನಮ್ಮ ಎಚ್ ಕೆ ಮಹೇಶ್ ಅವರು ಬರೀ 4,000 ಅಂತರದಿಂದ ಅಷ್ಟೇ ಸೋತಿದ್ದು ಸರ್ 2013 ಚುನಾವಣೆಯಲ್ಲಿ. ತದನಂತರದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಸೊ ಈಗ ಏನಾಗಿದೆ, ನಾವು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿದ್ವಿ. ನಮ್ಮ ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಅದರಲ್ಲಿ ಜಯಶೀಲರಾಗಿದ್ವಿ ನಾವು. ಸೊ ಇದೇ ಒಂದು ಉತ್ಸಾಹ ನಮ್ಮಲ್ಲೀಗ ಇದೆ. ಸೊ ನಮ್ಮ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ ಉಸ್ತುವಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶಣ್ಣನವರು ಜೊತೆಗೆ ನಮ್ಮ ಮಾಜಿ ಸಂಸದಂತ ದುರಾಣ ಸಾಹೇಬರು ಇಬ್ಬರು ಕೂಡ ನಮ್ಮ ಜಿಲ್ಲೆಗೆ ಉಸ್ತುವಾರಿಯಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಒಂದು ಕಾಂಗ್ರೆಸ್ಗೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಹೊಸ ಒಂದು ಉತ್ಸಾಹವನ್ನು ಮೂಡಿಸಿದ್ದಾರೆ. ಸೊ ಇದನ್ನು ಒಂದು ಇಟ್ಕೊಂಡು ನಾವು ಕಾರ್ಯಕರ್ತರುಗಳೆಲ್ಲ ನಮ್ಮ ನಾಯಕರುಗಳೆಲ್ಲ ಒಗ್ಗಟ್ಟಾಗಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ 4-5 ಜನ ಆಕಾಂಕ್ಷಿಗಳಿದ್ರು ಕೂಡ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಈ ಸಲ ನಾವು ಕಾಂಗ್ರೆಸ್ನ ಗೆಲ್ಲಿಸೋದೇ ನಮ್ಮ ಗುರಿ. ನಾಯಕರಲ್ಲೂ ಕೂಡ ಇದೇ ಒಂದು ಮನೋಭಾವನೆ ಇದೆ, ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಇದೆ. ವಿಶೇಷವಾಗಿ ಈ ಸಲ ನಮ್ಮ ಜಿಲ್ಲೆಯಲ್ಲಿ ಯುವಕರು ನಮ್ಮ ಕಾಂಗ್ರೆಸ್ ಪರವಾದಂಥ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಮನಗಂಡು ಈ ಸದಿ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಲ್ಲಿ ನಾವು ಶ್ರಮಿಸ್ತಾ ಇದ್ವಿ ಸರ್. ಎಸ್, ಓಕೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳು. ಸೊ ನಾವು ಅವ್ರ ಒಳ್ಳೆ ಅವ್ರ ಬಗ್ಗೆ ಅಷ್ಟು ಮಾತಾಡೋದಕ್ಕಿಂತ ಕೂಡ ಅವ್ರು ಒಳ್ಳೆ ಕೆಲಸ ಮಾಡಿದರೆ ಅವ್ರ ಬಗ್ಗೆ ಗೌರವ ಇದೆ. ಪಕ್ಷ ಅಂತ ಬಂದಾಗ ಅವರಿಗೆ ವಿರೋಧನೆ ಅವರಿಗೆ. ಓಕೆ, ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಸರ್ ಆಶ್ವಾಸನೆ, ನಮ್ಮಂಥ ಯುವಕರಿಗೆ ಬರೀ ಆಶ್ವಾಸನೆ ಕೊಟ್ಟು ನಮಗೆ ಒಂಥರ ಮೋಸ ಮಾಡ್ತಾ ಇದ್ದಾರೆ. ಇವತ್ತು 2 ಕೋಟಿ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು ಇವತ್ತು ಉದ್ಯೋಗವನ್ನೇ ಸೃಷ್ಟಿ ಮಾಡ್ತಾರೆ. ಅಗ್ನಿಪ ಅಂತೇಳಿ ಅವೈಜ್ಞಾನಿಕ ಅಂತ ಯೋಜನೆಯನ್ನು ಇವತ್ತು ತಂದು ಯುವಕರಿಗೆ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ಮತ್ತಿನ್ನ 15 ಲಕ್ಷನ ಪ್ರತಿಯೊಬ್ಬರ ಖಾತೆಗೂ ತರ್ತೀನಿ, ಸ್ವಿಸ್ ಬ್ಯಾಂಕಲ್ಲಿ ಇರೋಂಥ ಕಪ್ಪು ಹಣವನ್ನು ಅಂತಂದ್ರು ಅದನ್ನು ತರಲಿಲ್ಲ. ಸೊ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಬರೀ ಅವರು ಒಂದು ನರೇಂದ್ರ ಮೋದಿ ಅಂತ ಅಂದರೆ ಸುಳ್ಳು. ಎಸ್, ಓಕೆ. ಬಹಳ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಹಾಸನದಲ್ಲಿ ಕಾಂಗ್ರೆಸ್ ಅಂತಂದ್ರೆ
ದೇವೇಗೌಡರ ವಿರುದ್ಧದ ರಾಜಕಾರಣದ ಜೊತೆಗೆ ಈಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರನ್ನು ಕೂಡ ಫೇಸ್ ಮಾಡುವಂಥ ಸನ್ನಿವೇಶಗಳು. ಎಚ್ ಕೆ ಮಹೇಶ್ ಅವರು 4,000 ಓಟಲ್ ಸೋತಿದ್ರು ಹಿಂದೆ, ನಂತರ ಭಾಳಷ್ಟು ವ್ಯತ್ಯಾಸಗಳಾಯಿತು. ಈಗ ಬಾಗೂರು ಮಂಜೇಗೌಡರು, ಬನವಾಸಿ ರಂಗಸ್ವಾಮಿ ಅವರು, ಹಾಗೆ ಮಹೇಶ್ ಅವರು, ಮೂರು ಜನ ಇದ್ದಾರೆ. ಪಕ್ಷ ಪ್ರಬಲವಾಗಿದೆ, ನಾವು ಎಮ್ ಎಲ್ ಸಿ ಎಲೆಕ್ಷನ್ ಗೆದ್ದಿದ್ದೀವಿ, ಸಂಘಟನೆ ಮಾಡ್ಕೊಂಡು ನೀಟಾಗಿ ಗೆಲ್ತೀವಿ ಅನ್ನೋ ವಿಶ್ವಾಸ. ಎರಡು ಮೂರು ದಶಕಗಳಿಂದ ಹಾಸನ ಕ್ಷೇತ್ರದಲ್ಲಿ ಆಗದೇ ಇರೋದನ್ನ ಈ ಸರ್ ಆಗತ್ಯ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ, ಹಾಸನ ಕಾರ್ಯಕರ್ತರ ಅಭಿಪ್ರಾಯ. ಆದರೆ ರಾಜಕಾರಣ ಮಾತಾಡೋ ಸೈಜಿ ಅಲ್ಲ, ಮಾತಾಡ್ದಂಗೆ ರಾಜಕಾರಣ ನಡೆದಿದ್ರೆ ವಾಟಾಳ್ ನಾಗರಾಜ್ ಮತ್ತೆ ರಾಜಕಾರಣದ ಎಮ್ ಎಲ್ ಆಗಿ ಹೋಗ್ತಿರೋರು. ಬಟ್ ಗ್ರೌಂಡ್ ಬೇರೆ, ರಿಯಾಲಿಟಿ ಬೇರೆ, ಲೆಕ್ಕಾಚಾರಗಳು ಇರ್ತವೆ. ಬಟ್ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನು ಮೆಚ್ಚಲೇಬೇಕು. ಯಾಕೆಂದರೆ ಹೊಳೆ ನರಸೀಪುರದಲ್ಲೇ ಅವ್ರನ್ನ ಪುಟ್ಸಾಮಗೌಡರು ದೇವೇಗೌಡರನ್ನ ಸೋಲಿಸಿದ್ರು, ಹೊಳೆ ನರಸೀಪುರದಲ್ಲೇ ಎಚ್ ಡಿ ರೇವಣ್ಣ ಅವ್ರನ್ನ ದೊಡ್ಡೇಗೌಡರು ಸೋಲಿಸಿದ್ರು. ಆಗ ಹಾಸನದಲ್ಲಷ್ಟೇ, ಹಾಸನ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡೂ ಕೂಡ ಗೆದ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕ್ಷೇತ್ರ, ಎರಡು ಮೂರು ದಶಕ ಆಗಿದೆ. ಬಟ್ ಕಾಂಗ್ರೆಸ್ ಬಾವುಟ ಆರ್ ಸಿ ವಿ ಅನ್ನೋದು ಇವರ ಅಭಿಪ್ರಾಯ. ಇನ್ನೂ ಮತ್ತಷ್ಟು ಬೇರೆ ಬೇರೆ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತನ ಮಾತಾಡ್ಸಿನ ಅವರ ಅಭಿಪ್ರಾಯ ತಿಳಿಸ್ತೇನೆ. ಹಾಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಹಾಸನದಲ್ಲಿ ಮುಂದೆ ಎಮ್ ಎಲ್ ಎ ಆಗೋದು ಯಾರು, ಯಾವ ಪಕ್ಷ ಗೆಲ್ಲುತ್ತೆ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದೆ ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. ವೀಕ್ಷಕರಿಗೆ ನಮಸ್ಕಾರ. 2023ಕ್ಕೆ ಕರ್ನಾಟಕ ಕುರುಕ್ಷೇತ್ರ ವಿಧಾನಸಭೆ ಚುನಾವಣೆ ರಂಗೇರಿದೆ. ನಾನು ಇವತ್ತು ದಾವಣಗೆರೆಯಲ್ಲಿದ್ದೀನಿ. ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು 2023 ಹಣೆಬರ ಏನು ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ತಿದ್ದೆ, ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರೋ ಕಾರ್ಯಕರ್ತರು ಮಾತಾಡ್ತೇನೆ. ನಾನೀಗ ಬಾಗಲಕೋಟೆ ಜಿಲ್ಲೆ ಉನಗುಂದ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಇವರು ಉನಗುಂದ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಶಾಸಕರು ದೊಡ್ಡನಗೌಡ ಪಾಟೀಲ್ ಬಿಜೆಪಿ ಎಂ ಎಲ್ ಎ, ಕಾಂಗ್ರೆಸ್ಸಿಂದ ಸೋತವರು ವಿಜಯಾನಂದ ಕಾಶಪ್ಪನವರು. ಈಗ ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಕಾರ್ಯಕರ್ತರು ಈಗ ವಿಜಯಾನಂದ ಕಾಶಪ್ಪನವರು ಯಾಕೆ ಸೋತರು, ಯಾಕೆ ಗೆಲ್ಲಬೇಕು ನೆಕ್ಸ್ಟ್ ಅಂತ ಹೇಳ್ತೀರಿ? ಹೋಸಲ ಎಮ್ ಎಲ್ ಎ ಆಗಿದ್ದರು, ಸಿಕ್ಕಾಪಡಿ ವಿಜಯಾನಂದ ಇದ್ದರು ನಮ್ಮ ತಾಲೂಕು. 4,000 crore ತಂದು ವಿಜಯ ಮಾಡಿ ಅಂಬೇಡ್ಕರ್ ಭವನ ಎಲ್ಲ ತಂದಿದ್ದರು. ಸಾಕು ಸಾಕು ಸಿ ಸಿ ರೋಡ್ ಎಲ್ಲ ಕೆಲಸ ಮಾಡಿದ್ರು, ಜನತಾ ಮನೆ ಎಲ್ಲ ಮಾಡಿದರು. ನಾವೇನು ಒಂದು 3,000 ಓಟ್ಲಿದ್ದ ನಮ್ಮ 1,000 ಬಿದ್ದಾರೆ. ಹೋಸಲ ಆರ್ಸಿ ಬಂದಿದ್ದು 15,000 ಲೀಡ್ಲಿದ್ದ ಬಂದಿದ್ರು. ಹೋಸಲ 3,500 ಲಿದ್ದ ಬಿದ್ದರಲ್ಲ, ಒಂದು ಪಕ್ಷದ ನಿಂತಿದ್ರು ಒಬ್ಬರು. ಹಂಗಾಗಿ ಜನ ಒಂದು ಸ್ವಲ್ಪ ಕ್ರಾಸ್ ಮಾಡಿ ಆ ಉದ್ದೇಶಕ್ಕೆ ನಾವು ಸೋತೀವಿ. ನಾವು ಯಾವ ಕೆಲಸಕ್ಕೂ ಇದಾಗಿಲ್ಲ, ಏನಾಗಿಲ್ಲ. ನಮ್ಮ ಸಾಹೇಬರು ಈ ಸಲ 25,000 ಓಟ್ಲಿದ್ದ ಆರಿಸಿ ತಂಬಂದು ಮಿನಿಸ್ಟರ್ ಮಾಡಿ ನಾವು ಕಳಿಸ್ತೀವಿ ವಿಧಾನಸಭೆಗೆ ಪಕ್ಕ. ಈಗ ಆರಿಸೋದು ಅಷ್ಟೇ ಕೆಲಸ, ಮಿನಿಸ್ಟರ್ ಮಾಡೋದು ಯಾರು ಸಿ ಎಂ ಇರ್ತಾರೆ ಅವ್ರ ಕೆಲಸ. ಈಗ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನೀವು ಕಾಂಗ್ರೆಸ್ ವೋಟ್ ಹಾಕ್ಬೇಕು ಅಂತ ಕೇಳ್ತೀರಿ? ನಮ್ಗೆ ಬೆನ್ನೆಲುಬಾಗಿ ನಿಂದಿರ್ತಾರೆ ಅವ್ರು. ಯಾವಾಗ ಫೋನ್ ಹಚ್ಚಲಿ, ಯಾವಾಗ ಇದನ್ನು ಮಾಡಲಿ, ಸರ್ ಹಿಂಗಿದೆ ಆಗೈತೆ ಅಂದ್ರೆ ಆಗಿಂದಾಗ ಬರ್ತಾರೆ. ಏನೇ ಕೆಲಸ ಇದ್ರು ಆಗಿಂದಾಗ ಸ್ಪಾಟ್ನ ಮಾಡಿಕೊಡ್ತಾರೆ. ನಮ್ಮ ಹುಣ್ಣ ತಾಲೂಕಿಗೆ ಸಾಕು ಸಾಕನ್ನ ನೀರಾವರಿ ಮಾಡ್ಯಾರ, ಬಸ್ಸೂರು ಎಲ್ಲ ಏನು ಮಾಡಿ ಸಾಕು ಸಾಕನ್ನ ಜನತಾ ಮನೆ ಮಾಡ್ಯಾರ. ಏನು ಈ ಸರ್ಕಾರ ಬಂದು ಕಾಸಿ ದೊಡ್ಡಂಗೌಡರು ಬಂದು ಒಂದು ಮನೆ ಇಲ್ಲ, ಹೋಸಲ ಬಿಲ್ಲ ಮನೆ ಜನತಾ ಮನೆ ಕೊಟ್ಟು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜನತಾ ಮನೆ ಕೊಟ್ಟು ಬಿಲ್ ಆಗಿಲ್ಲ, ನಮ್ಮ ಸಾಹೇಬರು ಕೊಟ್ಟು ಬಿಲ್ ಆಗಿಲ್ಲ, ಏನೇನಾಗಿಲ್ಲ ಸರ್. ಈಗ ಓಕೆ, ವಿಜಯಾನಂದ ಕಾಶಪ್ಪನವರು ಕೆಲಸ ಮಾಡಿದ್ರು, ಬಿಜೆಪಿ ದೊಡ್ಡಂಗೌಡರು ಪಾಟೀಲ್ ಬಂದರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ಈಗ ವಿಜಯಾನಂದ ಕಾಶಪ್ಪನವರು ಗೆಲ್ಲೋಕೆ 5 ಕಾರಣ ಏನಂತ ಹೇಳ್ತೀರಿ? ಈ 5 ಕಾರಣಕ್ಕೋಸ್ಕರ ಓಟ್ ಹಾಕ್ಬೇಕು ಅಂತ. ಯಾವ್ದು 5 ಕಾರಣ? ಒಂದು ಜನಕ ಫೋನ್ ಹಚ್ಚಿದ್ರ ಇಮಿಡಿಯೇಟ್ಲಿ ಫೋನ್ ಕಾಲ್ ರಿಸೀವ್ ಮಾಡ್ತಾರೆ ಸರ. ಇನ್ನೊಂದು ಕೆಲಸಗಳು ವಾದ 5 ವರ್ಷ ಫೀಲ್ಡ್ನಾಗೆ ಅದ ಕೆಲಸನ ಈ ಎಮ್ ಎಲ್ ಎ ಮಾಡಿದಾಗ ಒಂದು ಕೆಲಸಗಳು. ಒಂದು ಕಾರ್ಯಕರ್ತರು ಸಣ್ಣ ಹುಡುಗ ಫೋನ್ ಹಚ್ಚಿದ್ರು, ಫೋನ್ ಎತ್ತಿ ಮಾತಾಡೋಂಥ ವ್ಯಕ್ತಿ. ಓಕೆ, ಈಗ ಯಾರು ಮುಖ್ಯಮಂತ್ರಿ ಆಗಬೇಕು? ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಡಿ ಕೆ ಶಿವಕುಮಾರ್ ಅವರು ಅಲ್ಲ, ಯಾರು ನಮ್ಮ ಪಕ್ಷಕ್ಕೆ ಯಾರಾದರೂ ಅಡ್ಡಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಅನ್ನ ಕೊಟ್ಟಾರ, ಎಲ್ಲ ಯೋಜನೆ ಕೊಟ್ಟಾರ, ಇಂದ್ರ ಕ್ಯಾಂಟೀನ್ ಮಾಡಿದ್ರು, ಅದನ್ನು ಕಿತ್ತು ಹೋದ್ರು, ಎಲ್ಲ ನಮ್ಗೆ ಎಲ್ಲರಿಗೆ ಆನಂದ ಕೊಟ್ಟಾನ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕು. ಓಕೆ, ಬೊಮ್ಮಯ್ಯವರು ಯಡಿಯೂರಪ್ಪನವರು ಏನು ಮಾಡಿಲ್ವಾ? ಏನು ಮಾಡಿಲ್ಲ, ಇದು ಎಲ್ಲ ನಮ್ಮ ಸಾಹೇಬರು ಮಾಡಿದ್ವೆಲ್ಲ ಈ ಸಿದ್ದರಾಮಯ್ಯ ಸಾಹೇಬರು ನೋಡಿದ್ರೆ ಎಲ್ಲ ಕಿತ್ತು ಹೋಗೋದಾರ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಏನು ನಮ್ಮ ಮಾಡಿಲ್ಲ, ಮೊನ್ನೆ ಜಿ ಎಸ್ ಟಿ ಹೆಚ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದು ಹಾಲು ತರಬೇಕಾದ್ರೆ ಸರ್, ಆ ಒಂದು ಹಾಲು ತರಬೇಕಾದ್ರೆ ಜಿ ಎಸ್ ಟಿ ಕೊಡ್ಬೇಕು. ಹೋಗಿ ನಾಷ್ಟ ಮಾಡ್ಬೇಕಾದ್ರೆ 18% ನಾವು ಇದನ್ನ ಕೊಡ್ಬೇಕು, ಜಿ ಎಸ್ ಟಿ ಕೊಡ್ಬೇಕು. ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನ ಪರವಾಗಿ ಬಿ ಜೆ ಪಿ ವಿರುದ್ಧವಾಗಿ ಮಾತನಾಡ್ತಾರೆ, ಅದು ಸಹಜವಾಗಿ. ಅವರಾಗಲೇ ಹೇಳ್ತಾರೆ ಯಾರು ಮುಖ್ಯಮಂತ್ರಿ ಅಂದಾಗ ಸಿದ್ದರಾಮಯ್ಯನವರು, ನಂತರ ಹೈಕಮಾಂಡ್ ಏನು ಹೇಳ್ತಾರೆ ಡಿ ಕೆ ಅವರು ಯಾರು ಅಂತ ಇವ್ರು ಹೇಳ್ತಾ ಇದಾರೆ. ಉನಗುಂದದವ್ರು ಇನ್ಯಾರು ಇದ್ದೀರಿ? ಉನಗುಂದ ಕ್ಷೇತ್ರ ಮಾತಾಡ್ತೀರಾ? ಓಕೆ, ಉನಗುಂದ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇವರು. ಹಾಗಾಗಿ ನಾನು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದವರು ಅವರವ್ರ ಕ್ಷೇತ್ರದವ್ರ ಹತ್ರ ಮಾತಾಡಿಸ್ತೀನಿ. ಯಾಕೆಂದರೆ 2023 ಚುನಾವಣೆ ಭಾಳ ಕ್ರೂಷಿಯಲ್. 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಂಥ ಸನ್ನಿವೇಶದಲ್ಲಿ ಬಿ ಜೆ ಪಿ 3 ಒಳಾಗಿತ್ತು, ಕೆ ಜೆ ಪಿ, ಬಿ ಜೆ ಪಿ, ಬಿ ಎಸ್ ಆರ್, ಕಾಂಗ್ರೆಸ್. ಬಟ್ ಈ ಟೈಮ್ ಮಾತ್ರಲ್ಲ, ಬಿ ಜೆ ಪಿ 1, ಜೆ ಡಿ ಎಸ್ 1, ಇವರು ಇದ್ರ ಜೊತೆಗೆ ಆಮ್ ಆದ್ಮಿ ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಇವರೆಲ್ಲ ಫೈಟ್ ಮಾಡ್ತಾ ಇದ್ದಾರೆ. ಈಗಿರುವಂಥ ಸನ್ನಿವೇಶದಲ್ಲಿ 2023ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ, ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಅಭಿಮಾನ, ಅವ್ರ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾಕೆ ಗೆಲ್ತಾರೆ, ಯಾಕೆ ಓಟ್ ಹಾಕ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾ ಇದ್ದಾರೆ. ಲಾಸ್ಟ್ ಕ್ವಶನ್,
ಇತ್ತೀಚೆಗೆ ಒಂದು ಇಶ್ಯೂ ಆಗಿತ್ತು ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ, ಆ ಬಗ್ಗೆ ತಾವೇನು ಹೇಳ್ತೀರಿ? ಅದು ವೈಯಕ್ತಿಕ ಸರ್, ಅವ್ರು ಸುಳ್ಳು ಸರ, ವೈಯಕ್ತಿಕ ಅವ್ರ ಪಾಲ್ಟೆ ಬಿಜೆಪಿ ಪಾಲ್ಟಾಗ ನಿವಾರ ಜಗ್ಗಿವ ಅದು ವೈಯಕ್ತಿಕ, ಅದು ವೈಯಕ್ತಿಕ, ಅವ್ರು ನಾವು ಮಾತಾಡಕ್ ಆಗಲ್ಲ ಸರ್ ಅದ್ರ ಬಗ್ಗೆ, ಅವ್ರ ಹೆಸರು ಕೆಡಿಸಕ್ ಅದನ್ನ ಮಾಡ್ತಿರ್ತಾರ, ಅವೆಲ್ಲ ತಲೆ ಕೆಡಿಸೋಣಕ್ ಹೋಗಲ್ರಿ. ಓಕೆ, ಕಾರ್ಯಕರ್ತರು ವಿಜಯಾನಂದ ಕಾಶ್ಯಪ್ನವರ ಬೆಂಬಲಿಗರು ಮತ್ತೆ ಉನ್ಗುಂದದ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ಅವೆಲ್ಲ ವೈಯಕ್ತಿಕ ವಿಚಾರ, ಅದು ಬಿಜೆಪಿ ಅವರ ಕೈವಾಡ, ಅದ್ರಲ್ಲೇನು ನಮ್ಮವರ ವಿಜಯಾನಂದ ಕಾಶ್ಯಪ್ನವ್ರದ್ದೇನು ಇದಿಲ್ಲ ಪಾತ್ರ ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ, ಅದು ವೈಯಕ್ತಿಕ ವಿಚಾರ ಅಂತಲೂ ಕೂಡ ಇವರು ಒಪ್ಕೋತಾ ಇದ್ದಾರೆ. ಏನೇ ಉನ್ಗುಂದ ಕ್ಷೇತ್ರದಲ್ಲಿ ಮುಂದಿನ MLA ಯಾರಾಗಬೇಕು, ಕರ್ನಾಟಕದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು, ಯಾರು ಬರ್ತಾರೆ, ಯಾರು CM ಆಗ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ, ಮತ್ತಷ್ಟು ಬೇರೆ ಬೇರೆ ಕ್ಷೇತ್ರದ ಕಾರ್ಯಕರ್ತರನ್ನ ಮಾತಾಡ್ಸ್ತೀನಿ. ಇದು ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು, ಸಿದ್ದರಾಮಯ್ಯ ಬೆಂಬಲಿಗರ ಸಂಬಂಧಪಟ್ಟಂತೆ ಅವರ ನಾನು ಪಬ್ಲಿಕ್ ಒಪಿನಿಯನ್ ಅಂದರೆ ಅವರ ಏನು ಅನಿಸಿಕೆ ಏನಿದೆ, ಅವ್ರ ಕ್ಷೇತ್ರದಲ್ಲಿ ಏನು ಕತೆ ಎತ್ತ ಅಂತ ಮಾತಾಡ್ತಾ ಇದ್ದೀನಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.